ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಸೂರ್ಯನು ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಸೂರ್ಯನು ಧನಸ್ಸಿನಲ್ಲಿ ಪ್ರವೇಶಿಸಿದ ನಂತರ ಮಕರ ಸಂಕ್ರಾಂತಿಯವರೆಗೆ ನಡೆಯುವ ಮಾರ್ಗದ ಮಧ್ಯದಲ್ಲಿ ಮುಕ್ಕೋಟಿ ಏಕಾದಶಿ ಸಂಭವಿಸುತ್ತದೆ. ಅಂದಿನ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂದು ವೈಷ್ಣವಾಲಯದ ದ್ವಾರದ ಬಳಿ ಭಕ್ತರು ದರ್ಶನಕ್ಕಾಗಿ ಬೆಳಗಿನ ಜಾವದಲ್ಲಿ ಕಾದಿರುತ್ತಾರೆ. ಏಕಾದಶಿಯಂದು ಮಹಾವಿಷ್ಣು ಗರುಡ ವಾಹನನಂತೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಭಕ್ತರಿಗೆ ದರ್ಶನ ನೀಡುತ್ತಾನೆ. ಹಾಗಾಗಿ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಒಂದೇ ಏಕಾದಶಿ 3 ಕೋಟಿ ಏಕಾದಶಿಗಳಿಗೆ ಸಮಾನವಾಗಿ ಇನ್ನು ಅಷ್ಟೇ ಪವಿತ್ರತೆಯನ್ನು ಸಂತರಿಸುವ ಕಾರಣಕ್ಕಾಗಿಯೂ ಕೂಡ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರಂತೆ. ಪುರಾಣದ ಪ್ರಕಾರ ಈ ದಿನದಂತೆ ಹಾಲಾಹಲ ಹಾಗೂ ಅಮೃತ ಎರಡೂ ಇದೇ ದಿನದಂದು ಹುಟ್ಟಿವೆ ಎನ್ನುವುದು ನಂಬಿಕೆ. ಇದೇ ದಿನ ಪರಮಶಿವನು ಹಾಲಾಹಲವನ್ನು ನುಂಗಿದನಂತೆ. ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಇದೇ ದಿನದಂದು ಬೋಧಿಸಿದನೆಂಬುದು ವಿಶ್ವಾಸ. ಆ ದಿನ ವಿಷ್ಣುವಿನ ದೇವಾಲಯದಲ್ಲಿ ಪ್ರತ್ಯೇಕ ಪೂಜೆಗಳು, ಹೋಮ, ಪ್ರವಚನಗಳು, ಪ್ರಸಂಗಗಳು ಇರುತ್ತವೆ. ಈ ದಿನದಂದು ಮುಖ್ಯವಾದವೆಂದರೆ ಉಪವಾಸ ಹಾಗೂ ಜಾಗರಣೆ, ನಂತರ ಜಪ, ಧ್ಯಾನ. ವಿಷ್ಣು ಪುರಾಣದ ಪ್ರಕಾರ ಇಬ್ಬರು ರಾಕ್ಷಸರು ತನಗೆ ವ್ಯತಿರೇಕವಾಗಿದ್ದರೂ ಕೂಡ ಮಹಾವಿಷ್ಣು ಅವರಿಗಾಗಿ ತನ್ನ ವೈಕುಂಠ ದ್ವಾರವನ್ನು ತೆರೆದನೆಂದು ತಮ್ಮ ಕಥೆ ಕೇಳಿ ವಿಷ್ಣು ರೂಪವನ್ನು ನೋಡಿದವರಿಗೆ ವೈಕುಂಠ ಪ್ರವೇಶ ಕಲ್ಪಿಸಬೇಕೆಂದು ಅವರು ಕೋರಿದರು. ಹೀಗಾಗಿ ಆ ದಿನದಂದು ವೈಕುಂಠವನ್ನು ನೆನಪಿಸುವ ಹಾಗೆ ವಿಷ್ಣುವಿನ ದೇವಾಲಯಗಳು ದ್ವಾರಗಳನ್ನು ಅದೇ ರೀತಿಯಾಗಿ ಏರ್ಪಾಟು ಮಾಡಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ವೈಕುಂಠ ದ್ವಾರವನ್ನು ಮುಚ್ಚಲಾಗಿರುತ್ತದೆ, ಆದರೆ ಭಕ್ತರು ಈ ದಿನದಂದು ಉತ್ತರ ದ್ವಾರದಿಂದ ಹೋಗಿ ದರ್ಶನ ಪಡೆದುಕೊಳ್ಳುತ್ತಾರೆ. ತಿರುಪತಿಯಲ್ಲಿಯೂ ಈ ದಿನ ವೈಕುಂಠ ದ್ವಾರದ ಹೆಸರಿನ ಬಾಗಲನ್ನು ತೆರೆದಿಡಲಾಗುತ್ತದೆ. ಪದ್ಮಪುರಾಣದ ಪ್ರಕಾರ ವಿಷ್ಣುವಿನಿಂದ ಬಂದ ಶಕ್ತಿ ಮೋರ ಎನ್ನುವ ರಾಕ್ಷಸನನ್ನು ಸಂಹರಿಸಿದ ದಿನದಂದು ವೈಕುಂಠ ಏಕಾದಶಿ ಎಂದು ಹೇಳಲಾಗುತ್ತದೆ. ಮೋರ ಎನ್ನುವ ರಾಕ್ಷಸನ ಕಾಟ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಸಹಾಯ ಕೇಳಿದಾಗ ಆತನು ಮೋರ ಎನ್ನುವ ರಾಕ್ಷಸನನ್ನು ಸಂಹರಿಸಲು ಪ್ರತ್ಯೇಕ ಅಸ್ತ್ರ ಬೇಕಾಗುವುದು ಎಂಬುದನ್ನು ಗ್ರಹಿಸಿ ಬದರಿಕಾಶ್ರಮದಲ್ಲಿ ಹೈಮಾವತಿ ಗುಹೆಯಲ್ಲಿ ಪ್ರವೇಶಿಸುತ್ತಾನೆ. ಅಲ್ಲಿ ವಿಶ್ರಮದಲ್ಲಿದ್ದ ವಿಷ್ಣುವನ್ನು ಮೋರ ಹರಿಸಲು ಪ್ರಯತ್ನಿಸಿದಾಗ ಆತನಿಂದ ಒಂದು ಶಕ್ತಿ ಉದ್ಭವಿಸಿ ಆಕೆಯ ಕಣ್ಣಿನಿಂದ ಮೋರನನ್ನು ಸಂಹರಿಸುತ್ತಾಳೆ. ಆಗ ಸಂತಸಗೊಂಡು ವಿಷ್ಣುಮೂರ್ತಿ ಆಕೆಗೆ ಏಕಾದಶಿ ಎಂದು ಹೆಸರಿಡುತ್ತಾನೆ. ವರ ಕೇಳಲು ಕೇಳಿದಾಗ ಆಕೆ ಮುಕ್ಕೋಟಿ ಏಕಾದಶಿ ಎಂದು ಉಪವಾಸವಿರುವವರ ಪಾಪಗಳನ್ನು ಪರಿಹರಿಸಲು ಕೋರುತ್ತಾಳೆ. ಧನುರ್ಮಾಸ ಶುಕ್ಲ ಏಕಾದಶಿ ದಿನದಂದು ಉಪವಾಸವಿರುವವರಿಗೆ ವೈಕುಂಠದ ಪ್ರಾಪ್ತಿ ದೊರೆಯುತ್ತದೆ ಎಂದು ವಿಷ್ಣುಮೂರ್ತಿ ವರ ನೀಡುತ್ತಾನೆ. ಈ ದಿನದಂದು ಮೋರ ಅಕ್ಕಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದನೆಂದು, ಹಾಗಾಗಿ ಆ ದಿನದಂದು ಅಕ್ಕಿಯಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನು ತಿನ್ನಲೇಬಾರದೆಂದು ಹೇಳುತ್ತಾರೆ. ಈ ಒಂದು ಏಕಾದಶಿ ಉಪವಾಸವಿದ್ದರೆ ಉಳಿದ 23 ಏಕಾದಶಿಗಳು ಉಪವಾಸವನ್ನು ಆಚರಿಸಿದಂತೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಮೋರ ಎಂದರೆ ತಾಮಸ ರಾಜಸ ಗುಣಗಳ ಪ್ರತೀಕ. ಅವುಗಳನ್ನು ಉಪವಾಸ ಜಾಗರಣೆಗಳಿಂದ ಜಯಿಸುವ ಸತ್ವಗುಣದಿಂದ ಮುಕ್ತಿಗೆ ಮಾರ್ಗ ದೊರೆಯುತ್ತದೆ ಎಂದು ನಂಬಿಕೆ. ಹಾಗಾಗಿ ವೈಕುಂಠ ಏಕಾದಶಿ ಎಂದು, ಉಪವಾಸದ ಬಳಿಕ ದ್ವಾದಶಿ ಎಂದು ಅನ್ನದಾನ ಮಾಡುತ್ತಾರೆ. ಈ ದಿನ ಉಪವಾಸವನ್ನು ಆಚರಿಸಿ ಸುಕೇತ ಎನ್ನುವ ರಾಜ ಪುತ್ರನನ್ನು ಪಡೆದ ಕಾರಣದಿಂದ ಈ ದಿನವನ್ನು ಪುತ್ರ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ತುಳಸಿ ತೀರ್ಥವಲ್ಲದೆ ಬೇರೇನನ್ನೂ ಸೇವಿಸಬಾರದು. ದ್ವಾದಶಿ ಎಂದು ಅತಿಥಿಗಳಿಲ್ಲದೆ ಆಹಾರ ಸೇವಿಸಬಾರದು. ಈ ದಿನದಂದು ಉಪವಾಸವನ್ನು ಆಚರಿಸಿದರೆ ಸಕಾಲ ಪಾಪಗಳು ಪರಿಹಾರವಾಗುತ್ತವೆ. 15 ದಿನಗಳಿಗೆ ಒಮ್ಮೆ ಉಪವಾಸವನ್ನು ಆಚರಿಸುವುದರಿಂದ ಜೀರ್ಣಕ್ರಿಯೆಗೆ ವಿಶ್ರಾಂತಿ ಲಭಿಸಿ ಆರೋಗ್ಯ ಮೆರುಗುಗೊಳ್ಳುತ್ತದೆ. ಒಳ್ಳೆಯ ಆರೋಗ್ಯಕ್ಕೆ ಉಪವಾಸ ಒಂದು ದಿವ್ಯ ಔಷಧಿ ಎಂದು ಹೇಳಲಾಗುತ್ತದೆ. ಇನ್ನು ಉಪವಾಸದ ಅರ್ಥ ಈ ರೀತಿಯಾಗಿದೆ. ಉಪ ಎಂದರೆ ಹತ್ತಿರ, ವಾಸ ಅಂದರೆ ವಾಸಿಸುವುದು, ಅಂದರೆ ದೇವರಿಗೆ ಹತ್ತಿರದಲ್ಲಿ ವಾಸಿಸುವುದು ಎಂದು ಅರ್ಥ. ಈ ದಿನ ಪೂಜೆ, ಜಪ, ಧ್ಯಾನ, ಭಜನೆ ಹೀಗೆ ಯಾವುದೇ ರೀತಿಯ ದೈವಿ ಕಾರ್ಯದೊಂದಿಗೆ ಮನಸ್ಸನ್ನು ಮಾಧವನಿಗೆ ಅರ್ಪಿಸಬೇಕು. ಇನ್ನು ಏಕಾದಶಿಯ ನಿಯಮಗಳು ಈ ರೀತಿಯಾಗಿವೆ. ದಶಮಿ ದಿನದಂದು ರಾತ್ರಿ ಆಹಾರ ಸೇವಿಸಬಾರದು. ಏಕಾದಶಿಯಂದು ಸಂಪೂರ್ಣವಾಗಿ ಆಹಾರ ತೆಗೆದುಕೊಳ್ಳಬಾರದು, ಸುಳ್ಳು ಹೇಳಬಾರದು, ಸ್ತ್ರೀ ಸಾಂಗತ್ಯ ಮಾಡಬಾರದು ಮತ್ತು ಕೆಟ್ಟ ಕೆಲಸ ಹಾಗೂ ಕೆಟ್ಟ ಯೋಜನೆಗಳಿಂದ ದೂರವಿರಬೇಕು. ಈ ದಿನ ರಾತ್ರಿ ಜಾಗರಣೆ ಆಚರಿಸಬೇಕು. ಇನ್ನು ಮಾರನೇ ದಿನವಾದ ದ್ವಾದಶಿಯಂದು ಅನ್ನದಾನ ಮಾಡುವುದರೊಂದಿಗೆ ನಿಮ್ಮ ಏಕಾದಶಿ ಸಂಪೂರ್ಣಗೊಳ್ಳುತ್ತದೆ. ತಾವೆಲ್ಲರೂ ಈ ಬಾರಿಯ ವೈಕುಂಠ ಏಕಾದಶಿಯಂದು ಉಪವಾಸ ಜಾಗರಣೆ ಆಚರಿಸಿ ಆ ವಿಷ್ಣು ಮೂರ್ತಿಯ ಕೃಪೆಗೆ ಪಾತ್ರರಾಗಿ. ಓಂ ನಮೋ ನಾರಾಯಣಾಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.